ಜಯ ಅಡಿಗೆ ಮನೆಗೆ ಸ್ವಾಗತ. ಇಂದು ನಾನು ನಿಮಗೆ ಹೇಳ್ಕೊಡುವಂತ ರೆಸಿಪಿ ಇಡ್ಲಿಯಿಂದ ಪಾಲಿಪೆಟ್ಟೆ ಹೇಗೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಬೇಕಾಗುವಂಥ ಸಾಮಾನು 6-7 ಇಡ್ಲಿ, ಒಂದು ಬೌಲು ಜೋಳದಿಟ್ಟು, 4-5 ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನಕಾಯಿ ಪೇಸ್ಟು, ಮತ್ತು ಕೊತ್ತಂಬರಿ ಸೊಪ್ಪು, ಅರಿಶಿನ, ಮಾಡಲಿಕ್ಕೆ ಎಣ್ಣೆ, ಸ್ವಲ್ಪ ನೀರು. ಇದು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ಇಡ್ಲಿಯನ್ನು ಚೆನ್ನಾಗಿ ಪುಡಿ ಮಾಡಬೇಕು. ಇದು ನಾನು ತೋರಿಸ್ತಿರೋದು 5-6 ಜನಕ್ಕಾಗುವಷ್ಟು ತಾಲಿಪೆಟ್ಟನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ಜೋಳದಿಟ್ಟು ಹಾಕ್ಕೋಬೇಕು. ಸ್ವಲ್ಪ ಹಾಕ್ಕೊಳ್ಳಿ, ನಿಮಗೆ ನಿಮ್ಮ ಮನೆ ಎಷ್ಟು ಜನ ಇದ್ದೀರಲ್ಲ ಅದ್ರ ಮೇಲೆ ನೀವು ಇಡ್ಲಿ ಮತ್ತು ಜೋಳದಿಟ್ಟನ್ನು ತೊಗೊಂಡು ಮಾಡ್ಬೋದು. ನಾನು ಈಗ ಮಾಡ್ತಿರೋದು 4-5 ಜನಕ್ಕೆ ಆಗೋಷ್ಟು ಇಡ್ಲಿದ ತಾಲಿಪೆಟ್ಟನ್ನ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೇನೆ ಈಗ ಸಣ್ಣಾಗಿ ಹೆಚ್ಚಿದ ಈರುಳ್ಳಿಯನ್ನ ಎಲ್ಲ, ಜಾಸ್ತಿ ಈರುಳ್ಳಿ ಹಾಕಿದಷ್ಟು ರುಚಿ ಜಾಸ್ತಿ ಬರುತ್ತೆ. ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಮತ್ತೆ ಹಸಿಮೆಣಸಿನಕಾಯಿ ಪೇಸ್ಟ್, ನಿಮಗೆ ಖಾರ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ. ಮತ್ತೆ ಸ್ವಲ್ಪ ಅರಿಶಿನ ಪುಡಿ, ಎಲ್ಲಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಬಿಸಿ ಮಾಡಲು ಇಡಬೇಕು. ನೋಡಿ ಫ್ರೆಂಡ್ಸ್, ನಾವು ರೊಟ್ಟಿ ಮಾಡಲು ಜಿಗಟನ್ನು ಹಾಕ್ತೀವಲ್ಲ ಆ ಥರ ನೀರು ಬಿಸಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಈಗ ಹಾಕ್ಕೊಂಡು ಇದೇ ತಣ್ಣಾಗಿ ಕಲಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಈ ಮತ್ತೆ ಬೇರೆ ಇಟ್ಟಿರೋ ನೀರನ್ನು ತಗೊಂಡು ಈ ಥರ ನಾವು ರೊಟ್ಟೆ ಹಿಟ್ಟನ್ನು ಹೇಗೆ ನಾದ್ಕೋತೀವಲ್ಲ ಅದೇ ಥರನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡು ಈಗ ಆ ತಾಲಿಪೆಟ್ಟನ್ನು ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೇನೆ. ನೋಡಿ ಫ್ರೆಂಡ್ಸ್, ಈಗ ತಾಲಿಪೆಟ್ಟನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ನೋಡಿ, ಒಂದು ಪಾತ್ರೆಯಲ್ಲಿ ನೀರು ತಗೋಬೇಕು. ಇದು ತಣ್ಣೀರು, ತಂಪಿಗಿರೋಂಥ ನೀರು. ಆ ನೀರು ತಗೊಂಡು ನಾವು ರೊಟ್ಟಿ ಹೇಗೆ ನಾದ್ಕೋತೀವಲ್ಲ ರೊಟ್ಟಿಗೆ ಅದೇ ತಣ್ಣಾಗಿ ಹಿಟ್ಟನ್ನು ನಾದ್ಕೋಬೇಕು. ಇದನ್ನು ಒಂಥರ ಹೀಗೆ ಚಿಕ್ಕದಾಗಿ ಮುಂದೆ ಉಂಡಿಯನ್ನು ಮಾಡಿಕೊಂಡು ಒಂದು ಬುಟ್ಟಿ ತಗೋದು, ಕಡಾಯ ಅಥವಾ ಬುಟ್ಟಿ ಅಂತ ಏನು ಹೇಳ್ತೀವಲ್ಲ ಅದನ್ನು ತೊಗೊಬೇಕು. ತೊಗೊಂಡ್ಬಿಟ್ಟು ಒಂದು 2 ಸ್ಪೂನು ಎಣ್ಣೆನ ಬುಟ್ಟಿಗೆ ಹಾಕೋಬೇಕು. ನಂತರ ಈ ಹುಳಿಯನ್ನು ಏನಿರುತ್ತಲ್ಲ ಈ ಥರ ಇಟ್ಟು ಕೈಯನ್ನು ಹಿಂಬದಿಯಿಂದ ಈ ಥರ ತಟ್ಟಬೇಕು. ನೋಡಿ ಈ ಥರ ಈ ಥರ ತಟ್ಟಿ ಹಿಂಗೆ ತಿಳುವಬೇಕು. ತುಂಬ ತಿಳುವೇನೋ ಆಗಲ್ಲ, ಸ್ವಲ್ಪ ದಪ್ಪನೇ ಇರುತ್ತೆ. ನೋಡಿ ಇದೇ ಥರ ಮತ್ತೆ 1 ಸ್ಪೂನ್ ಎಣ್ಣೆಯನ್ನು ಹಾಕಿಬಿಟ್ಟು ಸ್ಟೋವ್ ಆನ್ ಮಾಡಿ ಅದಕ್ಕೆ ಮತ್ತೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಅದನ್ನು ಬೇಯಲು
ಬಿಟ್ಬಿಡಿ. ನೋಡಿ ಫ್ರೆಂಡ್ಸ್, ಈಗ 5 ನಿಮಿಷ ಬಿಟ್ಟು ಮುಚ್ಚಿರೋ ಮುಚ್ಚಳನ ತೆಗೆದ್ಬಿಟ್ಟು ಈ ಥರ ಒಂದು ಸುತ್ತಲೂ ನೋಡಿ ತಾಲಿ ಪೆಟ್ಟಿನ ಸುತ್ತಲೂ ಬೇಯಿಸ್ಕೋಬೇಕು. ಸಿಮ್ ಊರೇಲಿರಲಿ, ಜೋರಾಗಿ ಬೇಡ, ಇಷ್ಟೇ ನಾರ್ಮಲ್ ಸಿಮ್ಮಲ್ಲಿ ಇರಲಿ. ಈ ಥರ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಜಾಸ್ತಿ ಹುರಿಟ್ರೆ ಸೀದ ಹೋಗ್ಬಿಡುತ್ತೆ ನೋಡಿ ಫ್ರೆಂಡ್. ಸ್ಟೋವ್ನ ಆಫ್ ಮಾಡಿಬಿಡಿ. ನೋಡಿ ಅಂದ್ರೆ ಸರ್ಕಾರದಿಂದ ಸಹಾಯದಿಂದ ಈ ತರ ತೆಗಿಬೇಕು ನೋಡಿ ಫ್ರೆಂಡ್ಸ್. ಹೇಗ್ ಬೆಂದಿದೆಯಲ್ಲ, ಇದೇ ತರ ಎಲ್ಲ ತಾಲಿ ಕಟ್ಟೆ. ನಾನು ಇನ್ನೊಂದು ಬುಟ್ಟಿನ ತಗೊಂಡಿದ್ದೀನಿ. ಈ ಬೆರಳನ್ನ ಉಲ್ಟಾ ಮಾಡಿ ಈ ತರ ಮಾಡಿ ಏನನ್ನ ತಟ್ಟಬೇಕು. ತಟ್ಟಿ ಎಣ್ಣೆಯನ್ನ ಹಾಕೊಂಡ್ಬಿಟ್ಟು ಮತ್ತೆ ಬೇಲು ನೋಡಿ ಈ ತರ ತಾಲಿ ಪೆಟ್ಟೆಲ್ಲ ನೋಡ್ತಾ ಇದ್ದೀರಲ್ಲ, ತಾಲಿ ಪೆಟ್ಟೆ ಹೇಗಾಗಿದೆ ನೋಡಿ. ಈ ತರ ಕೆಂಪಾಗಿ ಬೇಯಿಸ್ಕೋಬೇಕು. ಅದರ ಜೊತೆ ನೆಂಚ್ಕೊಳ್ಳೋದಕ್ಕೆ ಕಾಯಿ ಚಟ್ನಿ ಮತ್ತೆ ಮೊಸರನ್ನ ಉಪಯೋಗಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಈ ತರ ಇನ್ನೂ ನನ್ನ ಹತ್ರ ರೆಸಿಪಿ ತುಂಬಾನೇ ಇದೆ. ಮುಂದಿನ ಸಂಚಿಕೆಯಲ್ಲಿ ಬೇರೆ ಇದೊಂದ ಆ ರೆಸಿಪಿ ತೋರಿಸ್ತೀನಿ.